हाय फ्रेंड्स, नन चैनल के निम्मेल्लरिगू स्वागत। ಈ ರೀತಿ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡ್ಕೊಂಡು ಬರೋಣ। ಈ ವಿಡಿಯೋ ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ। ಸೋ ನಾನು ಈ ರೀತಿ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದಂತ ತಿಳಿಸ್ಕೊಡ್ತಿದ್ದೀನಿ। ಇವಾಗ ಅಲೈಟ್ ಮೋಷನ್ ಆಪ್ನ ಓಪನ್ ಮಾಡ್ಕೊಳ್ಳಿ। ಟ್ಯುಟೋರಿಯಲ್ಸ್ ಪಕ್ಕ ಇರೋ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ। ಇಲ್ಲಿ ನಾನು ವಿಡಿಯೋ ರೇಷಿಯೋನ 9:16 ತಗೊಂಡಿದ್ದೀನಿ। ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ। ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಇಟ್ಕೊಂಡಿದ್ದೀನಿ। ನೆಕ್ಸ್ಟ್ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ। ಇವಾಗ ನಾವು ಸ್ಟಾರ್ಟಿಂಗ್ಗೆ ಆ ಸಾಂಗ್ನ ಹಾಕೊಳ್ಳೋಣ। ಆ ಸಾಂಗ್ ನಿಮಗೆ ಬೇಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ। ಅದು ವಿಡಿಯೋ, ನಾನು ಅದನ್ನ ಈ ಥರ ಹೈ ಥರ ಇದೆಯಲ್ಲ ಅದನ್ನ ಹೈಡ್ ಮಾಡಿದ್ದೀನಿ, ಅವಾಗ ಬರೀ ಮ್ಯೂಸಿಕ್ ಅಷ್ಟೇ ಬರುತ್ತೆ। ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಇಮೇಜ್ ಹಾಕೋಣ। ಸೊ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಅದಕ್ಕಿಂತ ಮುಂಚೆ ನಾನಿಲ್ಲಿ 4:01 ಮಿಲಿ ಸೆಕೆಂಡಿಗೆ ಬುಕ್ ಮಾರ್ಕ್ ಮಾಡ್ಕೊತಿದ್ದೀನಿ। ಹಾಗಂದರೆ ಏನಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ। ಆ ಬೀಟಿಂದ ನಾನು ಬೇರೆ ಥರ ಎಫೆಕ್ಟ್ ಕೊಡ್ತಿದ್ದೀನಿ, ಅದಕ್ಕೋಸ್ಕರ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ। ಇವಾಗ ಇಮೇಜ್ ಹಾಕೊಳ್ಳೋಣ। ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ। ನಿಮಗೆ ಇದೇ ಇಮೇಜ್ ಬೇಕಿತ್ತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ। ಮಾಡ್ಕೊಂಡಾದಮೇಲೆ ಓಪನ್ ಮಾಡ್ಕೊಳ್ಳಿ। ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಇಮೇಜ್ ಆ್ಯಡ್ ಆಗುತ್ತೆ। ನೀವು ತುಂಬ ಜನ ಕೇಳ್ತಿದ್ದೀರ ನಾನು ಎಲ್ಲಿಂದ ಇಮೇಜಸ್ನ ಡೌನ್ಲೋಡ್ ಮಾಡ್ತೀನಿ ಅಂತ। ಆ ವಿಡಿಯೋನ ನಾನು ಆಲ್ರೆಡಿ ನನ್ನ ಸೆಕೆಂಡ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ। ನಿಮಗೆ ಬೇಕಿತ್ತಂದರೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ। ಇವಾಗ ಇಮೇಜನ್ನು ಆ್ಯಡ್ ಮಾಡ್ಕೊಂಡಾದಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನ್ ಕೊಟ್ಕೊಂಡು ನಿಮಗೆ ಫುಲ್ ವಿಡಿಯೋಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಇಮೇಜಸ್ನ। ಅದಾದಮೇಲೆ ನಾನು ಬುಕ್ ಮಾರ್ಕ್ ಹೇಳಿದ್ನಲ್ಲ, ಅಲ್ಲಿ ಇಟ್ಕೊಂಡು ಇಮೇಜ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ ಈ ರೀತಿ। ಇವಾಗ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ। ಇವಾಗ ಫಸ್ಟ್ ಒನ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಇಲ್ಲಿ ನೀವು ಒಪಾಸಿಟಿ ಆರ್ ವಿಸಿಬಿಲಿಟಿ ಇದರಲ್ಲಿ ಬ್ಲಿಂಕ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ಇಲ್ಲಿ ನೀವು ಫ್ರೀಕ್ವೆನ್ಸಿ ವ್ಯಾಲ್ಯೂನ 16 Hz ಇಡಬೇಕು, 16 Hz ಇಡಬೇಕು. ನೆಕ್ಸ್ಟ್ ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಲೈಟಿಗೆ ಹೋಗಿ ಕಲರ್ ಟೆಂಪ್ರೇಚರ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಟೆಂಪ್ರೇಚರ್ ವ್ಯಾಲ್ಯೂನ 11,200K ಇಡಬೇಕು, 11,200K ಇಡಿ. ಇಟ್ಟಾದಮೇಲೆ ಮತ್ತೆ ಕಲರ್ ಟೆಂಪ್ರೇಚರ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಲೈಟಿಗೆ ಹೋಗಿ ಸ್ಯಾಚುರೇಷನ್ ಆರ್ ವೈಬ್ರೆನ್ಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸ್ಯಾಚುರೇಷನ್ ವ್ಯಾಲ್ಯೂನ -100% ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಬ್ಲಿಂಕ್ ಎಫೆಕ್ಟ್. ಇವಾಗ ನೆಕ್ಸ್ಟ್ ಸೆಕೆಂಡ್ ಒನ್ ಇಮೇಜ್ಗೆ ಹೇಗೆ ಹಾಕೋದಂತ ನೋಡ್ಕೊಳ್ಳೋಣ. ಸೆಕೆಂಡ್ ಒನ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಕಲರ್ ಆ್ಯಂಡ್ ಲೈಟಿಗೆ ಹೋಗಿ ಕಲರ್ ಟೆಂಪ್ರೇಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಟೆಂಪ್ರೇಚರ್ ವ್ಯಾಲ್ಯೂನ 11,200K ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಕಲರ್ ಟೆಂಪ್ರೇಚರ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಲೈಟಿಗೆ ಹೋಗಿ ಬ್ರೈಟ್ನೆಸ್ ಆರ್ ಕಾಂಟ್ರಾಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಬ್ರೈಟ್ನೆಸ್ ವ್ಯಾಲ್ಯೂನ -13 ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಬ್ಲರ್ರಿಗೆ ಹೋಗಿ ಮೋಷನ್ ಬ್ಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಟ್ಯೂನ್ ವ್ಯಾಲ್ಯೂನ 1.70 ಇಟ್ಕೊಳ್ಳಿ, 1.70. ನೆಕ್ಸ್ಟು ಸ್ಕೇಲ್ನ ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೋಷನ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಆಸಿಲೇಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ನೀವು ಆ್ಯಂಗಲ್ ಅಂತ ಇದೆ ಅದ್ರದ್ದು ವ್ಯಾಲ್ಯೂನ 11 ಆ್ಯಂಗಲ್ ಇಟ್ಕೊಳ್ಳಿ. ನೆಕ್ಸ್ಟು ನೀವು ಫ್ರೀಕ್ವೆನ್ಸಿ ವ್ಯಾಲ್ಯೂನ 2 ಇಟ್ಕೊಳ್ಳಿ, 2 Hz. ನೆಕ್ಸ್ಟು ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂನ 5 ಇಟ್ಕೊಳ್ಳಿ. ನೆಕ್ಸ್ಟು ಆಸಿಲೇಟ್ ಮೇಲೆ ಕ್ಲಿಕ್ ಮಾಡಿ, ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಅದರಲ್ಲಿ ನೀವು ಸ್ವಿಂಗ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಫ್ರೀಕ್ವೆನ್ಸಿ ವ್ಯಾಲ್ಯೂನ 0.48 ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ 0.48 ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಆ್ಯಂಗಲ್ 1 ಸೆಲೆಕ್ಟ್ ಮಾಡಿಕೊಂಡು 10 ಆ್ಯಂಗಲ್ ಇಟ್ಕೊಬೇಕು, +10 ಆ್ಯಂಗಲ್ ಇಟ್ಕೊಬೇಕು. ಇಟ್ಕೊಂಡು
ಇಟ್ಕೊಂಡಾದಮೇಲೆ ಒಂದು ಕೀನ ಫ್ರೇಮ್ ಮಾಡಿ ಆ ಕೀನ ನೀವು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಬೇಕು. ಈ ಕೀನ ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಳಿ. ಇವಾಗ ಟೆಕ್ಸ್ಟ್ ಮಧ್ಯ ಇಟ್ಕೊಂಡು ಆ್ಯಂಗಲ್ ವ್ಯಾಲ್ಯೂ ಆ್ಯಂಗಲ್ ಒನ್ ವ್ಯಾಲ್ಯೂನ ಝೀರೋ ಇಟ್ಕೊಳ್ಳಿ. ಟೆಕ್ಸ್ಟ್ ಮಧ್ಯ ಇಟ್ಕೊಂಡು ಆ್ಯಂಗಲ್ ಒನ್ ವ್ಯಾಲ್ಯೂನ ಝೀರೋ ಇಟ್ಕೊಳ್ಳಿ. ನೆಕ್ಸ್ಟು ಆ್ಯಂಗಲ್ ಟೂನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರದ್ದು ವ್ಯಾಲ್ಯೂನ ಝೀರೋ ಇಟ್ಕೊಂಡ್ಬಿಟ್ಟು ಝೀರೋ ಇಟ್ಕೊಂಡಾದಮೇಲೆ ಟೆಕ್ಸ್ಟ್ ಮಧ್ಯ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಇವಾಗ ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಆ್ಯಂಗಲ್ ಟೂ ವ್ಯಾಲ್ಯೂನ -10 ಇಟ್ಕೊಳ್ಳಿ. ಇವಾಗ ಸ್ವಿಂಗ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಲ್ಲಿ ಆಸಿಲೇಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಆ್ಯಂಗಲ್ ವ್ಯಾಲ್ಯೂನ 88 ಇಟ್ಕೊಳ್ಳಿ. ಇಟ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. 88 ಆ್ಯಂಗಲ್ ಇಟ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡಿದಾದಮೇಲೆ ಟೆಕ್ಸ್ಟ್ ಮಧ್ಯ ಇಟ್ಕೊಂಡು ಆ್ಯಂಗಲ್ ವ್ಯಾಲ್ಯೂನ 0 ಆ್ಯಂಗಲ್ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ನೆಕ್ಸ್ಟು ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೀಕ್ವೆನ್ಸಿ ವ್ಯಾಲ್ಯೂನ 15.1 ಇಟ್ಕೊಳ್ಳಿ. 15.10 Hz ಇಟ್ಕೊಬೇಕು. 15.10 Hz ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಆ ಕೀನ ನೀವು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಳಿ, ಅಥವಾ ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಬೋದು. ಇವಾಗ ಟೆಕ್ಸ್ಟ್ ಮಧ್ಯೆ ಇಟ್ಕೊಂಡು ಫ್ರೀಕ್ವೆನ್ಸಿ ವ್ಯಾಲ್ಯೂನ 0.1 Hz ಇಡ್ಕೊಳ್ಳಿ. ಇವಾಗ ಈ ಎರಡು ಕೀ ನಡುವೆ ಇಟ್ಕೊಂಡು ಗ್ರಾಫ್ ಹಾಕಬೇಕು. ನಾನು ಹೇಗೆ ಹಾಕ್ತೀನಿ ನೀವು ಕೂಡ ಅದೇ ರೀತಿ ಗ್ರಾಫ್ ಹಾಕ್ಕೊಳ್ಳಿ. ಇವಾಗ ಬ್ಯಾಕ್ ಬಂದು ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂನ 499 ಇಟ್ಕೊಳ್ಳಿ. 499 ಇಟ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಇವಾಗ ಟೆಕ್ಸ್ಟ್ ಮಧ್ಯೆ ಇಟ್ಕೊಂಡು ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂನ 1 ಇಟ್ಕೊಳ್ಳಿ. ಇವಾಗ ಈ ಎರಡು ಕೀ ನಡುವೆ ಇಟ್ಕೊಂಡು ಗ್ರಾಫ್ ಹಾಕ್ಕೊಳ್ಳಿ. ನಾನು ಹೇಗೆ ಹಾಕ್ತೀನಿ ನೀವು ಕೂಡ ಅದೇ ರೀತಿ ಗ್ರಾಫ್ ಹಾಕ್ಕೊಳ್ಳಿ. ಇವಾಗ ಬ್ಯಾಕ್ ಬನ್ನಿ. ಆಸಿಲೇಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಡಿಸ್ಟ್ರಕ್ಷನ್ ಆರ್ ರ್ಯಾಪಿಗೆ ಹೋಗ್ಬಿಟ್ಟು ಅದರಲ್ಲಿ ಟೈಲ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಮಿರರ್ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಹೇಗೆ ಕಾಣುತ್ತೆ ಅಂತ ನೋಡೋಣ. ನಿಮಗೇನಾದರೂ ಇಷ್ಟು ಎಫೆಕ್ಟ್ ನಿಮಗೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ XML ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಮೂಲಕ ನೀವು ಏನಂತಾರೆ ಎಫೆಕ್ಟ್ಸ್ನ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇವಾಗ ಇಷ್ಟೊಂದು ಎಡಿಟ್ ಮಾಡಿದ್ದೀವಿ, ನಮ್ಮ ಚಾನಲ್ ನೇಮ್ ಹಾಕ್ಲೇಬೇಕಲ್ವಾ, ಅದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಚಾನಲ್ ನೇಮ್ನ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಇಲ್ಲಿ ನಾನು ಫಾಂಟ್ನ ಲೆಮನ್ ಮಿಲ್ಕ್ ಬೋಲ್ಡ್ ಯೂಸ್ ಮಾಡ್ತಿದ್ದೀನಿ. ಬೇಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಫುಲ್ ವಿಡಿಯೋಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾದಮೇಲೆ ಎಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಟೆಕ್ಸ್ಟಿಗೆ ಹೋಗಿ, ಟೆಕ್ಸ್ಟ್ ಸ್ಪೇಸಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಲೆಟರ್ ಸ್ಪೇಸಿಂಗ್ನ 75% ಇಟ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ನೀವು ನೋಡ್ಬೋದು 3 ಲೈನಲ್ಲಿ ಬಂದಿರುತ್ತೆ. ಅದನ್ನು ನೀವು ಎಡಿಟ್ ಟೆಕ್ಸ್ಟಿಗೆ ಹೋಗಿ, ಒಂದು ಗ್ರೀನ್ ಕಲರ್ ಸರ್ಕಲ್ ಬರುತ್ತೆ, ಅದನ್ನು ಈ ಥರ ಸರಿಸ್ಕೊಂಡ್ರೆ ಒಂದೇ ಲೈನಲ್ಲಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ ಇಟ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಈ ಥರನಾದರೂ ಇಟ್ಕೊಬೋದು, ಅಥವಾ ಏನಂತಾರೆ ಲೋವರ್ ಥರ್ಡ್ ಅನಿಮೇಷನ್ ಅಂತಾರಲ್ವಾ, ಅದನ್ನು ಹೇಗೆ ಕ್ರಿಯೇಟ್ ಮಾಡೋದಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಬೇಕಿತ್ತಂದರೆ ಐ ಕಡಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಅದು ಹೇಗಿರುತ್ತೆ ಲೋವರ್ ಥರ್ಡ್ ಅನಿಮೇಷನ್ ಅಲೈಟ್ ಮೋಷನಲ್ಲಿ ಕ್ರಿಯೇಟ್ ಮಾಡೋದಂತ ಇಲ್ಲಿ ತೋರಿಸ್ತಿದ್ದೀನಿ. ಈ ಥರ ಇರುತ್ತೆ, ತುಂಬಾ ಸಿಂಪಲಾಗಿದೆ. ನಿಮ್ಮದು ಚಾನಲ್ ನೇಮ್ ಹಾಕ್ಕೊಂಡು ನೀವು ನೀಟಾಗಿ ಎಡಿಟ್ ಮಾಡ್ಕೊಬೋದು. ನೀವು ಆ ವಿಡಿಯೋನ ಚೆಕ್ ಮಾಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಇವಾಗ ನೀವು ಈ ಥರನಾದರೂ ಹಾಕ್ಬೋದು, ನೋಡ್ಬೋದು ಯಾವ ರೀತಿ ಮೂಮೆಂಟ್ ಆಗ್ತಿದೆ ಅದು ಅಂತ. ಇವಾಗ ಇಷ್ಟಿರೋದ್ರಿಂದ ನಾನು ಇಲ್ಲಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಈ ಥರ ಕಾಣಿಸ್ತಿದೆ. ಇವಾಗ ನನಗಿದು ಬೇಡ, ಸೊ ಅದಕ್ಕೆ ಡಿಲೀಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಹೇಗೆ ಸೇವ್ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರೇಮ್ ರೇಟ್ನ ನಾನಿಲ್ಲಿ 60 FPS ಇಟ್ಕೊಂಡಿದ್ದೀನಿ.
ನಿಮಗೂ ಎಷ್ಟು ಕ್ವಾಲಿಟಿ ಬೇಕೋ ಅಷ್ಟು ಇಟ್ಕೊಳ್ಳಿ. ಪಕ್ಕದಲ್ಲಿರೋ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇದೇ ಸೆಟ್ಟಿಂಗ್ ಇಟ್ಕೊಂಡು ಆದಮೇಲೆ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಫೋನ್ನ ಸ್ವಿಚ್ ಆಫು ಅಥವಾ ಸ್ಕ್ರೀನ್ ಆಫು ಮಾಡೋಕ್ಕೋಗ್ಬೇಡಿ. ಇದು ಫುಲ್ ಆದಮೇಲೆ ಸೇವ್ ಅಂತ ಗ್ಯಾಲ್ರಿಗೆ ಕೊಟ್ಕೊಳ್ಳಿ, ಆವಾಗ ಗ್ಯಾಲ್ರಿಗೆ ಸೇವ್ ಆಗುತ್ತೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರ್ತಿಳಿಸಿ. ನೆಕ್ಸ್ಟ್ ಯಾವ ಟ್ರೆಂಡಿಂಗಲ್ಲಿರೋ ವೀಡಿಯೋಸ್ನ ನನಗೆ ಟ್ಯಾಗ್ ಮಾಡಿದರೆ ನಾನು ಖಂಡಿತ ಆ ರೀತಿ ವೀಡಿಯೋನ ನಿಮಗೆ ಎಡಿಟ್ ಮಾಡಿ ತೋರಿಸ್ಕೊಡ್ತೇನೆ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗ್ಬೋದು. ಹೊಸಬ್ರಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ.